ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೈಲಿಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ಹೈಗ್ರೀವನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಲೋಟ ಅಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಆ ನಂತರದಲ್ಲಿ ಅದನ್ನು ಕುಕ್ಕರಲ್ಲಿ ಬೇಯೋದಕ್ಕೆ ಇಡೋಣ ಸೊ ಒಂದು ಲೋಟ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ಕಟ್ ಜಾಸ್ತಿ ಬೇಕು ಅನ್ನೋರು ಮೂರು ಲೋಟ ಅಷ್ಟು ನೀರು ಹಾಕೋಬೋದು ಕಟ್ ಬೇಡ ಅಂದರೆ ಒಂದಿಷ್ಟು ಟೂ ಅಂದರೆ ಎರಡು ಲೋಟ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಣ್ಣಾಗಿ ಬೇಯಿಸ್ಕೋಬೇಕು ಕಡಲೆಬೇಳೆ ನೀಟಾಗಿ ಬೇಯಲಿಲ್ಲ ಅಂದರೆ ಲಾಸ್ಟಲ್ಲಿ ತಿನ್ಬೇಕಾದ್ರೆ ಅದು ಕಲ್ಕಲ್ ಥರ ಅನಿಸುತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ಈಗ ಕುಕ್ಕರಲ್ಲಿ ಹಣ್ಣಣ್ಣಾಗಿ ಬೇಯಿಸಿದ ನಂತರದಲ್ಲಿ ಇದನ್ನು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಆ ನೀರನ್ನು ಬಿಸಾಕಕ್ಕೆ ಹೋಗ್ಬಿಡಿ ಅದರಿಂದ ತಿಳಿ ಸಾರನ್ನ ಮಾಡ್ಕೋಬೋದು ಅಥವಾ ಕಟ್ಟಿನ ಸಾರು ಅಂತ ಏನು ಕರಿತೀವಲ್ಲ ಅದನ್ನು ಮಾಡ್ಬೋದು ಸೊ ನಾನು ಜಾಸ್ತಿ ನೀರನ್ನು ಯೂಸ್ ಮಾಡೇ ಇಲ್ಲ ಹಾಗಾಗಿ ಸಪ್ರೇಟಾಗಿ ಇಟ್ಟಿದ್ದೀನಿ ನೋಡಿ ಹಣ್ಣಾಗಿ ಈಗ ಬೆಂದಾಗಿದೆ ಈ ಥರ ಕಾಳು ಬೆಂದಿರಬೇಕು ಒಂದು ಪ್ಯಾನ್ಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸೊ ತುಪ್ಪ ಹಾಕ್ಕೊಂಡ ನಂತರದಲ್ಲಿ ದ್ರಾಕ್ಷಿ ಗೋಡಂಬಿ ಯಾವ ಡ್ರೈ ಫ್ರೂಟ್ಸ್ ನಿಮಗೆ ಇಷ್ಟ ಆಗುತ್ತೋ ಅದನ್ನೆಲ್ಲನೂ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿ ಇಟ್ಕೊಳ್ಳೋಣ ಬಟ್ಲಲ್ಲಿ ಸೊ ಈಗ ದ್ರಾಕ್ಷಿನೂ ಗೋಡಂಬಿನೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಗೋಡಂಬಿ ಗೋಲ್ಡನ್ ಕಲರ್ ಆಗಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ನೀವು ಪೀಸ್ ಮಾಡಿ ಹಾಕ್ಕೊಳೋಕ್ಕೆ ಇಷ್ಟಪಡೋರು ಪೀಸ್ ಮಾಡಿನೂ ಸಹ ಹಾಕ್ಕೊಳ್ಬಹುದು ಈಗ ಅದೇ ಪ್ಯಾನ್ಗೆ ಒಂದು ಲೋಟ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನೀವು ಸಿಹಿ ಜಾಸ್ತಿ ತಿಂತೀನಿ ಅನ್ನೋರು ಇನ್ನೂ ಜಾಸ್ತಿ ಹಾಕ್ಕೊಬೋದು ಇನ್ನೂ ಅರ್ಧ ಲೋಟ ಜಾಸ್ತಿ ಹಾಕ್ಕೋಬಹುದು ಆಗುತ್ತೆ ಏಕೆಂದರೆ ಬೇಳೆ ಬೆಂದಮೇಲೆ ಕ್ವಾಂಟಿಟಿ ಜಾಸ್ತಿ ಆಗಿರುತ್ತೆ ನಾನಿಲ್ಲಿ ಒಂದು ಲೋಟ ಅಷ್ಟೇ ತೊಗೊಂಡಿದ್ದೀನಿ ಸೊ ಈಗ ಬೆಲ್ಲನ ಚೆನ್ನಾಗಿ ಕರಗಿಸ್ಬೇಕು ಕುದಿವಂದ್ರೆ ಸಾಕು ಬೆಲ್ಲ ಏನು ಪಾಕ ಬರಬೇಕು ಅಂತ ಖಂಡಿತ ಇಲ್ಲ ಬೆಲ್ಲ ಕರಿಗಿ ಈ ಹದಕ್ಕೆ ಬಂದ ನಂತರದಲ್ಲಿ ಬೇಯಿಸಿಟ್ಕೊಂಡಿರೋಂತಹ ಬೇಳೆನ ಹಾಕೊಳ್ಳೋಣ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಅದಕ್ಕೋಸ್ಕರನೇ ಬೆಲ್ಲಕ್ಕೆ ಹಾಕಿದ ಮೇಲೆ ಕಾಳು ಕಲ್ಲು ಥರ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದನ್ನು ಮೊದಲೇನೆ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಯಗ್ರೀವ ನೀರು ನೀರಾಗಿ ಇರಬೇಕು ಅನ್ನೋರು ಈ ಸ್ವಲ್ಪ ನೀರನ್ನು ಸಹ ಹಾಕೋಬೋದು ಕಟ್ಟ ನೀರು ಏನಿರುತ್ತಲ್ಲ ಅದನ್ನು ಹಾಕೋಬಹುದು ಇಲ್ಲ ಸ್ವಲ್ಪ ಉದುರು ಚೆನ್ನಾಗಿರುತ್ತೆ ಅಂದರೆ ಇದನ್ನು ಹೀಗೇ ಬಿಡಬಹುದು ಇವಾಗ ಇದಕ್ಕೆ ಒಣ ಕೊಬ್ಬರಿ ತುರಿದಿಟ್ಕೊಂಡಿರುವಂತಹ ಒಣ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಏಲಕ್ಕಿ ಪುಡಿನ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು ಸೊ ಇಲ್ಲಿ ಏಲಕ್ಕಿ ಪುಡಿ ಹಾಕಿರೋ ಕ್ಲಿಪ್ ಮಿಸ್ ಆಗಿದೆ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಣ ಕೊಬ್ಬರಿ ಬೇಡ ಅನ್ನೋರು ಹಸಿ ಕೊಬ್ಬರಿನೂ ಸಹ ಹಾಕೋಬೋದು ಆದರೆ ಅದು ತುಂಬ ಬಾಳಿಕೆ ಬರೋದಿಲ್ಲ ಬೇಗ ಅಳಿಸೋಗುತ್ತೆ ಒಣ ಕೊಬ್ಬರಿ ಹಾಕಿದರೆ ಬೇಗ ಅಳಿಸೋದಿಲ್ಲ ರೆಡಿ ಮಾಡಿಟ್ಕೊಂಡಂತಹ ಡ್ರೈ ಫ್ರೂಟ್ಸ್ನ ಈಗ ಹಾಕೊಳ್ಳೋಣ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಹಯಗ್ರೀವ ರೆಡಿಯಾಗಿದೆ ನೀವು ಎಲ್ಲರೂ ಈ ಹಯಗ್ರೀವನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯ